ಆತ್ಮೀಯರೇ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ವಾಟ್ಸಾಪ್ನಲ್ಲಿ ಹಲವು ಮಾಹಿತಿಗಳನ್ನು ಗೂಗಲ್ ಶೀಟ್ ಮೂಲಕ ಕೇಳಲಾಗ್ತಾ ಇದೆ ಎಷ್ಟೋ ಜನರಿಗೆ ಅದನ್ನು ಹೇಗೆ ಎಂಟ್ರಿ ಮಾಡೋದು ಅದನ್ನು ನೋಡೋದು ಹೇಗೆ ಅನ್ನುವಂತಹ ಮಾಹಿತಿಯ ಕೊರತೆಯೂ ಇದೆ ಅದನ್ನು ತಿಳಿಸ್ಲಿಕ್ಕೆ ಈ ವಿಡಿಯೋ ವಾಟ್ಸಪ್ನಲ್ಲಿ ಬಂದಂತಹ ಒಂದು ಸ್ಪ್ರೆಡ್ಶೀಟ್ ಅದನ್ನು ನೀವು ಟಚ್ ಮಾಡಿದರೆ ಓಪನ್ ಆಗ್ತದೆ ಆದರೆ ಓಪನ್ ಆಗೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಗೂಗಲ್ ಶೀಟ್ ಅನ್ನುವಂಥ ಒಂದು ಆ್ಯಪ್ ಇರಬೇಕು ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಬೇಕು ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಗೂಗಲ್ ಶೀಟ್ ಅಂತ ಟೈಪ್ ಮಾಡಬೇಕು ಶೀಟ್ ಅಂತ ಟೈಪ್ ಮಾಡಿದರೆ ಓಪನ್ ಆಗ್ತದೆ ನೀವು ಇನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ಯಾವುದೇ ಗೂಗಲ್ ಶೀಟ್ಗಳನ್ನು ಆ್ಯಕ್ಸಸ್ ಮಾಡಬಹುದು ಈಗ ಇಲ್ಲಿ ವಾಟ್ಸಪ್ನಲ್ಲಿ ಬಂದಿರುವಂಥ ಒಂದು ಶೀಟನ್ನು ನಾನು ಆಕ್ಸೆಸ್ ಮಾಡಿ ತೋರಿಸ್ತೇನೆ ಇಲ್ಲಿ ಓಪನ್ ಆಗಿದೆ ಇದನ್ನು ನೀವೇನು ಮಾಡಬೇಕು ನೇರವಾಗಿ ಇದರಲ್ಲಿ ಎಂಟ್ರಿ ಮಾಡಿ ಒಂದು ಡಿವೈಸ್ಗೆ ಸೇ ಸೇವ್ ಮಾಡ್ಕೋಬಹುದು ಅಥವಾ ಬಹಳ ಸುಲಭವಾಗಿ ನಿಮಗೆ ಇದು ಸಿಗಬೇಕು ಆ ಸಂದರ್ಭದಲ್ಲಿ ಅದು ನಿಮ್ಮ ಶೀಟ್ನ ಆ್ಯಪ್ನಲ್ಲೇ ಇರಬೇಕು ಅಂತಂದರೆ ನೀವು ಇಲ್ಲಿ ಮೇಲ್ಗಡೆ ಟಚ್ ಮಾಡಿ ಎಳೆದ್ರೆ ಸಾಕು ಹೀಗೆ ಹೇಳಿದ್ರೆ ಡ್ರ್ಯಾಗ್ ಮಾಡಿದರೆ ಸಾಕು ಈ ಶೀಟ್ ಆ ನಂತರ ಇಲ್ಲಿ ಟಚ್ ಮಾಡಬೇಕು ಇಷ್ಟು ಆಪ್ಷನ್ಸ್ ಬರ್ತವೆ ನೀವು ಕಾಪಿ ಅನ್ನೋದನ್ನು ಟಚ್ ಮಾಡಿ ಓಕೆ ಕೊಡಬೇಕು ನಾನು ಆಗಲೇ ಹೇಳಿದ ಹಾಗೆ ಈ ಶೀಟ್ ಆ್ಯಪ್ ಅನ್ನೋದು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗಿದೆ ನೀವು ಇಲ್ಲಿಗೆ ಹೋಗ್ತೀರಿ ಅಲ್ಲಿ ಕೆಳಗಡೆ ಪ್ಲಸ್ ಅನ್ನುವಂಥ ಮಾರ್ಕನ್ನು ಟಚ್ ಮಾಡ್ತೀರಿ ಇಲ್ಲಿ ಮೂರು ಆಪ್ಷನ್ಸ್ ಇದ್ದಾವೆ ಅದರಲ್ಲಿ ಕೆಳಗೆ ಆಪ್ಷನ್ ಲಾಸ್ಟ್ ಆಪ್ಷನ್ ಇದೆ ಅದನ್ನು ಟಚ್ ಮಾಡಿ ನ್ಯೂ ಶೀಟ್ಸ್ ಫೈಲ್ ಈಗ ನಾನು ಆಲ್ರೆಡಿ ಕಾಪಿ ಮಾಡಿದ್ದನ್ನು ಇಲ್ಲಿಗೆ ಪೇಸ್ಟ್ ಮಾಡ್ತೇನೆ ಈಗ ಪೇಸ್ಟ್ ಆಗಿದೆ ಇಡೀ ಆ ಶೀಟ್ ಏನಿತ್ತು ಅದಿಲ್ಲಿ ಪೇಸ್ಟ್ ಆಗಿದೆ ಇಲ್ಲಿ ಕ್ರಮ ಸಂಖ್ಯೆಯನ್ನು ನಾನು ಎಂಟ್ರಿ ಮಾಡಬೇಕು ನಾನು ಕೇವಲ ಎರಡು ಸಂಖ್ಯೆಯನ್ನು ಅಷ್ಟೇ ಎಂಟ್ರಿ ಮಾಡ್ತೀನಿ ಎಕ್ಸೆಲ್ ಹೇಗಿದೆ ಅದೇ ರೀತಿ ಎರಡನ್ನು ಎರಡು ಸಂಖ್ಯೆಯನ್ನು ಟೈಪ್ ಮಾಡಿದ ನಂತರ ಡ್ರ್ಯಾಗ್ ಮಾಡಿ ಅದರ ಮೇಲೆ ಟಚ್ ಮಾಡಿ ಇಲ್ಲಿ ಮೂರು ಡಾಟ್ ಇದೆಯಲ್ಲ ಅದರ ಮೇಲೆ ಟಚ್ ಮಾಡಿ ಆಟೋ ಫಿಲ್ ಕೊಟ್ಟರೆ ನನಗೆ ಎಷ್ಟು ಬೇಕೋ ಅಷ್ಟು ಸಂಖ್ಯೆಗಳು ಆಟೋ ಆಗಿ ಎಂಟ್ರಿ ಆಗ್ತವೆ ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ನಾವು ಟೈಪ್ ಮಾಡ್ಕೋಬೋದು ಆಮೇಲೆ ಉಳಿದ ಡೀಟೇಲ್ಗಳನ್ನ ಟೈಪ್ ಮಾಡ್ಕೊಳ್ಬಹುದು ಸಂಪೂರ್ಣ ಆದ ಮೇಲೆ ಈಗ ಒಂದು ಉದಾಹರಣೆ ತೋರಿಸ್ತೀನಿ ಅಲ್ಲಿ ಅಂಕ ಅಂತ ಇರ್ತದೆ ಅದು ಅವರ ಅಂಕಗಳನ್ನು ನಾವು ಟೋಟಲ್ ಮಾಡಬೇಕು ಈಗ ಅಂಕಗಳು ಉದಾಹರಣೆಗೆ ನೂರಕ್ಕೆ ಎಷ್ಟು ಅಂಕ ಗಳಿಸಿದ್ದಾರೆ ಅಂತ ಹೇಳಿ ನಾನು ಒಂದು ಉದಾಹರಣೆಗೆ ಕೆಲವು ಅಂಕಗಳನ್ನು ಹಾಕ್ತಾ ಇದ್ದೀನಿ ಒಟ್ಟು ಮಾಡುವುದು ಹೇಗೆ ಇಷ್ಟು ಅಂಕಗಳನ್ನು ನಾನು ನಮೂದಿಸಿದ್ದೇನೆ ಬಹಳ ಸುಲಭವಾಗಿ ಯಾವುದೇ ಫಾರ್ಮುಲಾಗಳನ್ನು ಎಂಟ್ರಿ ಮಾಡದೆ ನಾವು ಅಂಕಗಳನ್ನು ಅಂಕಗಳ ಮೊತ್ತಗಳನ್ನು ಕಂಡುಹಿಡ್ಬೋದು ಇಷ್ಟು ಮೊತ್ತಗಳನ್ನು ಕಂಡುಹಿಡಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಕಡೆಯ ಸಾಲು ಇದೆಯಲ್ಲ ಅದರ ಮೇಲೆ ಟಚ್ ಮಾಡಿ ಡ್ರ್ಯಾಗ್ ಮಾಡಬೇಕು ಮೇಲೆವರೆಗೆ ಇಲ್ಲಿ ಕೆಳಗಡೆ ಸಮ್ ಅಂತ ಒಂದು ಆಪ್ಷನ್ ಇದೆ ಸಮ್ ಮೇಲೆ ಕ್ಲಿಕ್ ಮಾಡಿದರೆ ಒಟ್ಟು ಇಷ್ಟು ಅಂಕಗಳ ಮೊತ್ತ ನಮಗೆ ಸಿಗ್ತದೆ ಇದು ಬೇಡ ಅಂತಂದರೆ ನಾವು ಅಂಡು ಮಾಡಬಹುದು ಹೀಗೆ ಬಹಳ ಸುಲಭವಾಗಿ ನಾವು ಈ ಶೀಟನ್ನು ಫಿಲ್ ಮಾಡಬಹುದು ಇದನ್ನು ಪೂರ್ಣವಾಗಿ ಭರ್ತಿ ಮಾಡಿದ ನಂತರ ನಾವು ವಾಪಸ್ ಬಂದರೆ ಅದೇನು ಡಿಲೀಟ್ ಆಗೋದಿಲ್ಲ ಅಲ್ಲಿ ಅನ್ಟೈಟಲ್ಡ್ ಸ್ಪ್ರೆಡ್ಶೀಟ್ ಅಂತಿದೆ ನಾವು ಅದಕ್ಕೆ ಹೆಸರು ಕೊಡಬಹುದು ಅದು ಮಾರ್ಕ್ಸ್ ಅಂತ ಏನಾದರೂ ನೀವು ಹಂಗೆ ಅದಕ್ಕೆ ಹೆಸರು ಕೊಟ್ಟು ಸೇವ್ ಮಾಡ್ಬೋದು ಈಗ ಇದನ್ನು ಕಳಿಸಬೇಕು ಕಳಿಸುವಾಗ ಆ ಮೂರು ಡಾಟ್ ಇದೆಯಲ್ಲ ಅದ್ರ ಮೇಲೆ ಟಚ್ ಮಾಡಿ ಸೆಂಡ್ ಅ ಕಾಪಿ ಅಂತ ಇದೆ ನೀವು ಎಕ್ಸೆಲಲ್ಲಿ ಕಳಿಸಿ ಓಕೆ ಅಂತ ಕ್ಲಿಕ್ ಮಾಡಿ ನೀವು ಎಲ್ಲಿ ಕಳಿಸ್ಬೇಕು ಅದನ್ನು ಮೇಲ್ ಮಾಡೋದಾದರೆ ಮೇಲ್ ಅಥವಾ ವಾಟ್ಸಪ್ ಮಾಡೋದಾದರೆ ವಾಟ್ಸಪ್ ಈ ರೀತಿ ನೀವು ಅದನ್ನು ಕಳಿಸಬಹುದು ಒಂದು ಅಂಥ ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಇಂಟರ್ನೆಟ್ ಬೇಕು ಅಂತೇನಿಲ್ಲ ನೀವು ಮೊದಲಿಗೆ ಸ್ಟಾರ್ಟ್ ಮಾಡುವಾಗ ಇಂಟರ್ನೆಟ್ ಬೇಕಾಗ್ತದೆ ಅಥವಾ ಸೆಂಡ್ ಮಾಡುವ ಸಂದರ್ಭದಲ್ಲಿ ಇಂಟರ್ನೆಟ್ ಬೇಕಾಗ್ತದೆ ಉಳಿದ ಸಮಯದಲ್ಲಿ ಇಂಟರ್ನೆಟ್ ಆಫ್ ಮಾಡಿಕೊಂಡು ಅಷ್ಟನ್ನು ಟೈಪ್ ಮಾಡಿ ನಂತರ ಕಳಿಸ್ಬೇಕು ಕಳಿಸುವ ಸಂದರ್ಭದಲ್ಲಿ ನೀವು ಇಂಟರ್ನೆಟ್ ಆನ್ ಆನ್ ಮಾಡಿಕೊಂಡ್ರೆ ಅದು ಅಷ್ಟು ಡಾಟಾಗಳು ಸ್ಟೋರ್ ಆಗ್ತದೆ ಮತ್ತು ಯಾವುದೇ ಕಾರಣಕ್ಕೂ ಇವು ಡಿಲೀಟ್ ಆಗೋದಿಲ್ಲ ಇಲ್ಲೇ ಇರ್ತದೆ ಈಗ ನಿಮಗೆ ಎಷ್ಟೋ ಈ ರೀತಿಯ ನೀವು ಎಕ್ಸೆಲ್ ಶೀಟ್ಗಳನ್ನ ಮಾಡಿದ್ದೀರಿ ನಿಮಗೆ ತಕ್ಷಣ ಹುಡುಕಬೇಕು ಈಗ ನಾನು ಮಾರ್ಕ್ಸ್ ಅಂತ ಮಾಡಿದ್ದೀನಲ್ಲ ಆ ಮಾರ್ಕ್ಸ್ ಅಂತ ಟೈಪ್ ಮಾಡಿದರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಗಂಟೆಗೆ ನಾನು ಇದನ್ನು ಮಾಡಿದ್ದೆ ಇದನ್ನು ನೀವೇನು ಮಾಡಬಹುದು ಸೆಂಡ್ ಮಾಡಬಹುದು ಬಹಳ ಸುಲಭವಾಗಿ ಆ್ಯಕ್ಸಸ್ ಮಾಡಬಹುದಾದಂತಹ ಮತ್ತು ಮಾಹಿತಿಗಳನ್ನು ಸಂಗ್ರಹಿಸಬಹುದಾದಂತಹ ರವಾನಿಸಬಹುದಾದಂತಹ ಉತ್ತಮ ಆ್ಯಪ್ಗಳಲ್ಲಿ ಇದು ಒಂದು ನೀವು ಎಕ್ಸೆಲ್ ಬಳಸೋದಕ್ಕೆ ಎಷ್ಟು ಸಮಯ ಬೇಕೋ ಅದಕ್ಕಿಂತ ವೇಗವಾಗಿ ಈ ಆ್ಯಪನ್ನು ಬಳಸಿ ಮಾಹಿತಿಗಳನ್ನು ರವಾನಿಸಬಹುದು ಮತ್ತು ಇದನ್ನು ಪ್ರಿಂಟ್ ಕೂಡ ತಕ್ಕೊಳ್ಬಹುದು ಇನ್ನೊಂದು ವಿಶೇಷ ಅಂತಂದರೆ ಈಗ ಒಂದು ಇದನ್ನು ನಾನು ಪಿ ಡಿ ಎಫ್ ಮಾಡಿ ಮಾಡೋದು ಮಾಡಿ ಅದನ್ನು ಹೇಗೆ ಪ್ರಿಂಟ್ ತಗೋಬಹುದು ಇಲ್ಲಿ ಪ್ರಿಂಟ್ ಇದೆ ಈಗ ನನ್ನ ಹತ್ರ ಪ್ರಿಂಟರ್ ಇದೆ ಅಂತಂದರೆ ವೈಫೈ ಇದೆ ಅಂದರೆ ನಾನು ನೇರವಾಗಿ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಕೊಡ್ತೇನೆ ಕೊಟ್ಟು ಯಾವ ಪ್ರಿಂಟರ್ಗೆ ನಾನು ಸೆಂಡ್ ಮಾಡಿ ಸೇವ್ ಮಾಡಿ ಸೆಂಡ್ ಮಾಡುತ್ತೇನೆ ಅದಕ್ಕಿಂತ ಮುಂಚೆ ನಾನು ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡಬೇಕು ನೋಡಿ ಆಟೋ ಪಿ ಡಿ ಎಫ್ ಕನ್ವರ್ಟ್ ಆಗಿದೆ ಇದನ್ನು ನೇರವಾಗಿ ಪ್ರಿಂಟರಿಗೆ ಸೆಂಡ್ ಮಾಡಿದರೆ ವೈಫೈ ಇದ್ದರೆ ನೇರವಾಗಿ ಪ್ರಿಂಟಾಗಿ ಬರ್ತದೆ ವೈಫೈ ಇಲ್ಲದಿದ್ದರೆ ನೀವು ಬೇರೆ ವಿಧಾನದಲ್ಲಿ ಪ್ರಿಂಟನ್ನು ತೆಗೆದುಕೊಳ್ಬಹುದು ಅದರಿಂದ ಇದರಲ್ಲಿ ಸಾಕಷ್ಟು ಆಪ್ಷನ್ಗಳಿವೆ ವೆರಿ ಬೇಸಿಕ್ ಸ್ಟೆಪ್ ಏನಿದೆ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಬಹಳ ಸುಲಭವಾಗಿ ಆಟೋ ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಷನ್ ಆಗುತ್ತೆ ಮತ್ತು ನೀವು ಎಕ್ಸೆಲ್ನಲ್ಲಿ ಏನೆಲ್ಲ ಮಾಡ್ತಾಯಿದ್ರಿ ಹಾಗೆ ಮಾಡಬಹುದು ಮಧ್ಯದಲ್ಲಿ ಎಲ್ಲೂ ಉದಾಹರಣೆಗೆ ನೀವು ಮೊಬೈಲ್ನಲ್ಲಿ ಮಾಡ್ತಾಯಿದ್ದೀರಿ ಯಾವುದೋ ಒಂದು ಕಾಲ್ ಬರ್ತದೆ ಅಂತಂದರೆ ಅದು ಡಿಲೀಟ್ ಆಗೋದಿಲ್ಲ ಅಲ್ಲೇ ಸ್ಟೋರ್ ಆಗಿರ್ತದೆ ಇಂಟರ್ನೆಟ್ ಇಲ್ಲದಿದ್ದರೂ ಕೂಡ ಸ್ಟೋರ್ ಆಗಿರ್ತದೆ ಅದರಿಂದ ಮಾಹಿತಿಯನ್ನು ಈ ರೀತಿಯಲ್ಲಿ ಎಕ್ಸೆಲ್ ನಾವು ಮಾಡ್ತೀವಲ್ಲ ಅದನ್ನು ಗೂಗಲ್ ಶೀಟ್ ಮೂಲಕ ಬಹಳ ಸುಲಭವಾಗಿ ನಾವು ಕಳಿಸ್ಬೋದು ಇದರಲ್ಲಿ ಇನ್ನಷ್ಟು ಸ್ಪೆಸಿಫಿಕೇಷನ್ಸ್ಗಳಿದ್ದಾವೆ ಅವುಗಳನ್ನು ನಾವು ಬಳಸ್ಕೊಳ್ಬೋದು ನಾನು ಮುಂದಿನ ವೀಡಿಯೋದಲ್ಲಿ ಅದರ ಕುರಿತು ಮಾಹಿತಿಯನ್ನು ನೀಡ್ತೇನೆ